नमस्कार सुद्दि मध्याह्न स्वागत नानु स्मिता तुमकूर इन स्मार्ट सिटी आगता है अंत खुशी विचार इतना समस्या इन स्मार्ट सिटी योजने काटाचार के अभिवृद्धिया कई तोड़क स्मार्ट सिटी अली आरोप केबंद सार्वजनिक वय इन कुर्तंते ब्रेकिंग लभ्यवे नो निर्माण आगे गुबी गेट क्यासंद्र टोल वर्गू रिंग रस्ते निर्माण आगे रिंग रस्ते हमस इन काटाचार के याक योजने जारी तेज स्मार्ट सिटी अभी आरोप मत वाहन वेग मिति मीरता है दिन 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 के कड़े हमस मत कड़े वाहन संचार अति आगे शेटियाली सर्कल अपघात हॉटस्पॉट आगे दिन निली अपघात संभव याके अलि हमस आ जग हमस स्मार्ट सिटी अभिवृद्धि बेगिन जाव रात्रि वे सिग्नल कूड़ा आफ आगे जीव भयदली वाहन संचार परिस्थिति अली निर्माण आगे तुमकूर नगर स्मार्ट सिटी योजने इन काटाचार के अभिवृद्धि आगदे नोड़ वाहन मेल मिति मीरी हे निटली सर्कल हमसीरु हमस अंतर्रे अपघात मात्र कट्टिट्ट बुत्ति सर्कल हमस हाकि अपघात के कड़वाण हाकद्रे अनाहुत तप्पिद्दल्ल नोड़ी रिंग रस्ते निर्माण आगे शेट्टिहळ्ळि सर्कल अपघात हॉटस्पॉट आगे गुबी गेट क्यात्संद्र टोल वर्गू रिंग रस्ते निर्माण आगे आदि हमस सिग्नल हमस रात्रि समय हमस हमस का हमस इको आ जगह सिग्नल कूड़ा आफ आगे हेगे जन ओडाड़ू स्मार्ट सिटी के अभिवृद्धि निटली अली हमस हाकिल काटाचार के अभिवृद्धि जन दृष्टिया अभिवृद्धि आगे इले हमस अंतर्रे वाहन संचार दिन 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 के जास्ती आगती ओडाट जास्ती आगे इन मुदे आगुंत अनाहुत तपू या हमस इंत वु अपघात तड़ हिड़बूल आफ आगे रात्रि वेली जो तुम स्पीडल वेहिकल अदरलू रात्रि होते गूड्स गाड़ी होती
टू वीलर होतीवे निटली सिग्नल कूड़ा इरला हमसू इरला अंतर्रे अपघात सहजवा आगतवे इन क्रम तुकु स्मार्ट सिटी योजने क्रम तुकु इली हम्स अली अलव सर्कल अंदर रिंग रस्त कुणिगल कुणिगल सर्कल शेट्टियल्ली सर्कल हम्स आगे हम्स यूरला सिग्नल कूड़ा आनु सिग्नल बंद कड़े हम्स याकंद्रे रिंग रस्ते अंतर्रे दिन ओडाड़तिर्तवे साकष्टु वाहन ओडाड़तिर्तवे अली इंतह परिस्थिति निर्माण आदगा अपघात संभव डाउट क्रम तेगेदुकोळ्ळबेकु आदष्टु बेग अधिकारी कड़े बरबेकु परिशीलनेयन्न माडबेकु याव जागदल्लि हम्स आगबेकु याके इल्लि सिग्नल आन इरल्ल ಇದೆಲ್ಲವೂ ಕೂಡ ಇಲ್ಲಿ ಆಬ್ಸರ್ವ್ ಮಾಡಬೇಕು ತುಮಕೂರು ಆಯುಕ್ತೆ ರೇಣುಕಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೇಡಂ ನಮಸ್ತೆ 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 ಮೇಡಂ ಈಗ ತುಮಕೂರು ಸ್ಮಾರ್ಟ್ ಸಿಟಿಯಿಂದ ಸಾಕಷ್ಟು ಅಭಿವೃದ್ಧಿಗಳು ಆಗ್ತಿದವೆ ಹಾಗೆ ಗುಬ್ಬಿಗೇಟ್ ನಿಂದ ಕ್ಯಾಚಂದ್ರ ಟೋಲ್ ವರೆಗೂ ಕೂಡ ರಿಂಗ್ ರಸ್ತೆ ನಿರ್ಮಾಣ ಆಗಿದೆ ಈ ಒಂದು ನಿಟ್ಟಿನಲ್ಲಿ ಅಲ್ಲಿ ಸರ್ಕಲ್ ಗಳಲ್ಲಿ ಹಮ್ಸ್ ಇಲ್ಲ ಅನ್ನೋದು ಇಲ್ಲಿ ಆರೋಪ ಇನ್ನು ಈ ಕುರಿತಂತೆ ಏನಲ್ಲ ಕ್ರಮವನ್ನ ತೆಗೆದುಕೊಳ್ಳಬಹುದು ನಾವು ಸ್ಮಾರ್ಟ್ ಸಿಟಿ ಎಂಡಿ ಸರ್ ಜೊತೆ ಚರ್ಚೆ ಮಾಡ್ತೀವಿ ಸತಿ ಜಂಟಿ ಇನ್ಸ್ಪೆಕ್ಷನ್ ಮಾಡಿ ಕಾರ್ಪೊರೇಷನ್ ಇಂಜಿನಿಯರ್ಸ್ ಮತ್ತೆ ಸ್ಮಾರ್ಟ್ ಸಿಟಿ ಜೊತೆಗೆ ಪೊಲೀಸ್ ಇಲಾಖೆ ಒಂದು ಟ್ರಾಫಿಕ್ ಅವರು ಕೂಡ ಕೋಆರ್ಡಿನೇಷನ್ ಅಲ್ಲಿ ಎಲ್ಲೆಲ್ಲಿ ಮಾಡಬಹುದು ಅಂತ ಸತಿ ಜಂಟಿ ಇನ್ಸ್ಪೆಕ್ಷನ್ ಮಾಡಿ ಕ್ರಮ ತಗೊಂತೀವಿ ಮೇಡಂ ಇಲ್ಲಿ ಇನ್ನು ಒಂದು ಏನಂತಂದ್ರೆ ಬೆಳಗಿನ ಜಾವ ರಾತ್ರಿ ವೇಳೆಯಲ್ಲಿ ಸಿಗ್ನಲ್ ಕೂಡ ಆಫ್ ಇರುತ್ತೆ ಅಂತ ಅಲ್ಲಿ ಜನಗಳಿಗೆ ಓಡಾಟಕ್ಕೆ ತೊಂದರೆ ಆಗಲ್ವಾ ಹೀಗೆ ಸಿಗ್ನಲ್ ಆಫ್ ಆದ್ರೆ ಅದನ್ನ ನಾವು ಪೊಲೀಸ್ ಇಲಾಖೆ ಅವರಿಗೆ ಡೈರೆಕ್ಷನ್ ಕೊಡ್ತೀವಿ ಅವರ ಟ್ರಾಫಿಕ್ ಇನ್ಸ್ಪೆಕ್ಟರ್ ಜೊತೆ ಎಸ್ ನೀವು ಹಿಂದೆ ಯಾವಾಗಾದರೂ ಈ ಒಂದು ಜಾಗಕ್ಕೆ ಹೋಗಿ ಏನಾದರೂ ಆಬ್ಸರ್ವೇಷನ್ ಮಾಡಿದ್ರಾ ಇಲ್ಲ ಮಾಡಿದ್ವಿ ಒಂದು ಕಡೆ ಏನೋ ಸಿಗ್ನಲ್ಸ್ ಎಲ್ಲ ಅದಕ್ಕೇನೆ ಬೇಗ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಯಾಕಂದ್ರೆ ಆಕ್ಸಿಡೆಂಟ್ ಒಂದ್ ಎರಡು ಆಯ್ತಲ್ಲ ರಿಂಗ್ ರೋಡ್ ಅಲ್ಲಿ ಅದಕ್ಕೆ ಮುಂಚೆನೇ ಡೈರೆಕ್ಷನ್ ಕೊಟ್ಟಿದ್ವಿ ಸಿಗ್ನಲ್ ಸ್ಟಾರ್ಟ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿದ್ರು ಅದು ವರ್ಕ್ ಆಗ್ತಾ ಇಷ್ಟೇ ನಾವು ಆಮೇಲೆ ಲೈಟಿಂಗ್ ಇತ್ತು ಲೈಟಿಂಗ್ ಪ್ರಾಬ್ಲಮ್ ಇತ್ತು ಅದು ಕೂಡ ಬೇಗ ಮಾಡಿಸ್ಕೊಟ್ವಿ ನಾವು ಎಸ್ ಮೇಡಂ ಆದಷ್ಟು ಬೇಗ ನೀವು ಆ ಜಾಗಕ್ಕೆ ಹೋಗಬೇಕು ಅಲ್ಲಿ ಏನು ಆಗ್ತಾ ಇದೆ ಅದು ಕೂಡ ನೀವು ಪರಿಶೀಲನೆ ಮಾಡಬೇಕು ಇದು ಅಮೋಕ್ ಟಿವಿ ಕಡೆಯಿಂದ ಮನವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಮೇಡಂ ಅಮೋಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ ಎಸ್ ನೋಡಿ ಈ ಹಿಂದೆ ಕೂಡ ಒಂದೆರಡು ಅಪಘಾತಗಳು ಅಲ್ಲಿ ಆಗಿದ್ವು ಈ ನಿಟ್ಟಿನಲ್ಲಿ ನಾವು ಆ ಜಾಗಕ್ಕೆ ಹೋಗಿದ್ವಿ ಪರಿಶೀಲನೆ ಕೂಡ ಮಾಡಿದ್ವಿ ಆದರೂ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕ್ರಮವನ್ನ ತೆಗೆದುಕೊಳ್ಳಬೇಕು ಅಲ್ಲಿ ಹಮ್ಸ್ ಕೂಡ ಇಲ್ಲ ಲೈಟಿಂಗ್ ಎಲ್ಲ ಆಫ್ ಇದ್ದು ಈಗ ನಾವು ಅದನ್ನ ಆನ್ ಮಾಡಿಸಿದ್ವಿ ಇನ್ನು ನಾವು ಎಂಎಲ್ಎ ಸರ್ ಜೊತೆಗೆ ಮಾತನಾಡ್ತೀವಿ ಈ ಕುರಿತಂತೆ ಮಾತಾಡ್ತೀವಿ ಹಾಗೆ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಳಬೇಕು ಹಾಗೆ ಯಾವ ಜಾಗದಲ್ಲಿ ಅಲ್ಲಿ ಹಮ್ಸ್ ಆಗಬೇಕು ಇದೆಲ್ಲವೂ ಕೂಡ ಪರಿಶೀಲನೆ ಮಾಡ್ತೀವಿ ಅನ್ನೋದು ಭರವಸೆಯನ್ನ ಕೊಟ್ಟಿದ್ದಾರೆ ಆಯುಕ್ತೆ ರೇಣುಕಾ ಎಸ್ ಈಗ ನೋಡಿ ಕೆಲವು ಅಲ್ಲಿ ಸರ್ಕಲ್ ಗಳು ಬರ್ತವೆ ಶೆಟ್ಟಿಹಳ್ಳಿ ಸರ್ಕಲ್ ಕೂಡ ಇದು ಹಾಟ್ ಸ್ಪಾಟ್ ಆಗಿದೆ ಅಲ್ಲಿ ಅಪಘಾತದ ಹಾಟ್ ಸ್ಪಾಟ್ ಆಗಿದೆ Thank you.
ಏನು ಈ ಕುರಿತಂತೆ ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಗಜೇಂದ್ರ, ಈಗ ಸ್ಮಾರ್ಟ್ ಸಿಟಿ ಇಂದ ಕೆಲವೊಂದಿಷ್ಟು ಯೋಜನೆಗಳು ಕೂಡ ಇಲ್ಲಿ ಜಾರಿಯಾಗಿದ್ವು, ಆದ್ರೆ ಸಾರ್ವಜನಿಕರು ಇಲ್ಲಿ ಹೇಳ್ತಾ ಇರೋದು ಕೆಲವು ಅನುಕೂಲ ಆಗ್ತಾ ಇದೆ, ಹಾಗೆ ಅನಾನುಕೂಲವಾಗ್ತಾ ಇದಾವೆ ಈ ಯೋಜನೆಗಳು ಅನ್ನೋದು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ, ಏನು ರಿಂಗ್ ರಸ್ತೆಯಲ್ಲಿರುವಂತಹ ಒಂದು ಸುಸಜ್ಜಿತ ರಸ್ತೆ ಈಗ ಅಪಾಯಕಾರಿ ರಸ್ತೆಯಾಗಿ ಪರಿಗಣಿಸ್ತಾ ಇರುವಂತದ್ದು. ಯಾಕಪ್ಪ ಅಂದ್ರೆ ರಿಂಗ್ ರಸ್ತೆ ಎಷ್ಟು ಅನುಕೂಲವಾಗಿದೆಯೋ ಅಷ್ಟೇ ಅನಾನುಕೂಲ ಆಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಗಳು ಬಹುತೇಕವಾಗಿ ಇದೇ ರೀತಿ ಇರುವಂತದ್ದು. ತುಮಕೂರು ನಗರದಲ್ಲಿ ಏನು ನೂರಾರು ಕೋಟಿ ವೆಚ್ಚದಲ್ಲಿ ರಿಂಗ್ ರಸ್ತೆ ಅಂದ್ರೆ ಗುಬ್ಬಿ ಗೇಟಿಂದ ಕ್ಯಾಸಂದ್ರವರೆಗೆ ಏನು ರಿಂಗ್ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಒಂದೇ ಒಂದು ಅಂಶ ಇಲ್ಲದ ಕಾರಣ ವೇಗವಾಗಿ ಲಾರಿಗಳು ಬರ್ತವೆ, ಇನ್ನಿತರ ವಾಹನಗಳು ದೊಡ್ಡ ದೊಡ್ಡ ವಾಹನಗಳು ಬರೋದ್ರಿಂದ ಬೈಕ್ ಸವಾರರಿಗಾಗಿರ್ಬೋದು ಚಿಕ್ಕ ಚಿಕ್ಕ ವಾಹನಗಳಿಗಾಗಿರ್ಬೋದು ಸಂಕಷ್ಟ ಎದುರಾಗಿರುವಂತದ್ದು. ಇದರಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಪಘಾತ ಆಗ್ತಾ ಇರೋದು, ಅಪಘಾತ ಮಾತ್ರ ಅಲ್ಲ ಸಾವು ಕೂಡ ಸಂಭವಿಸ್ತಾ ಇರುವಂತದ್ದು. ಚಟ್ಟಿಹಳ್ಳಿ ಸರ್ಕಲ್ ಆಗಿರ್ಬೋದು ಮತ್ತೆ ಏನು ಕುಣಿಗಲ್ ಸರ್ಕಲ್ ಆಗಿರ್ಬೋದು, ಎರಡೂ ಕಡೆನು ಕೂಡ ಸಿಗ್ನಲ್ ಇದ್ರೂ ಕೂಡ ಸಿಗ್ನಲ್ ಆಫ್ ಆದಾಗ ಬರುವಂತ ರಾತ್ರಿ ಹೊತ್ತು ಬರುವಂತ ವಾಹನಗಳು ಅತಿ ವೇಗದ ವಾಹನಗಳಿಂದ ಅಪಘಾತ ಆಗ್ತಾ ಇರುವಂತದ್ದು. ಹಿನ್ನೆಲೆಯಲ್ಲಿ ಯಾವುದೇ ಈ ಒಂದು ಅಂಶನ ನಿರ್ಮಾಣ ಮಾಡೋದಕ್ಕೆ ಸ್ಮಾರ್ಟ್ ಸಿಟಿ ಹಾಗೆ ಇಲಾಖೆ ಮುಂದಾಗಿಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಎಸ್ ಗಜೇಂದ್ರ, ಅಲ್ಲಿ ಬೆಳಗಿನ ಜಾವ ಮತ್ತು ರಾತ್ರಿ ವೇಳೆಯಲ್ಲಿ ಸಿಗ್ನಲ್ ಕೂಡ ಆಫ್ ಆಗಿರುತ್ತೆ ಅಂತ? ಹೌದು ಹೌದು, ಖಂಡಿತ ಸ್ನೇಹಿತ. ಬೆಳಗಿನ ಜಾವ 8 ಗಂಟೆಗೆ ಅಲ್ಲಿ ಸಿಗ್ನಲ್ ಆನ್ ಆಗುವಂತದ್ದು, ರಾತ್ರಿ 9 ಗಂಟೆ ಎಲ್ಲಾ ಕಡೆಯಿಂದ ಕೂಡ ಸಿಗ್ನಲ್ ಆಫ್ ಆಗುವಂತದ್ದು. ಈ ಒಂದು ಕಾರಣ ಅಂಶಿದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಅಪಘಾತ ಆಗೋದಿಲ್ಲ, ಯಾಕೆಂದ್ರೆ ಎಲ್ಲರೂ ಕೂಡ 4 ಕಡೆಯಿಂದ ಬರುವ ವಾಹನಗಳು ಕೂಡ ಅಲ್ಲಿ ವೇಗವನ್ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಅಪಘಾತಗಳು ಸಂಭವಿಸಲ್ಲ. ಇದು ಅಂಶ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಮೋಕ್ಟಿವ್ ಕೂಡ ಇದರ ಒಂದು ವರದಿ ಬಿತ್ತರ ಮಾಡಿ ಒಂದು ಮನವಿ ಮಾಡ್ಕೊಳ್ತಾ ಇರುವಂತದ್ದು. ಇನ್ನು ಈ ಕುರಿತಂತೆ ತುಮಕೂರು ನಗರದ ಶಾಸಕರ ಗಮನಕ್ಕೂ ಏನಾದ್ರೂ ತಂದಿದ್ರಾ ಈ ವಿಷಯ? ಖಂಡಿತ ಸ್ನೇಹಿತ, ಈಗಾಗಲೇ ಎಂಎಲ್ಎ ಅವರ ಒಂದು ವಾಟ್ಸಪ್ ಕೂಡ ಇದನ್ನ ಹಾಕಲಾಗಿದೆ. ಈಗ ಕಮಿಷನರ್ ಹತ್ರನು ಕೂಡ ಅಮೋಕ್ ಟಿವಿಯ ಸಿಬ್ಬಂದಿಗಳು ಮಾತನಾಡ್ತಾ ಇದಾರೆ. ಇದ್ರ ಬಗ್ಗೆ ಒಂದು ಅಂಶ ಮಾಡುವ ನಿಟ್ಟಿನಲ್ಲಿ ಸ್ಮಾರ್ಟ್ ಸಿಟಿಗೆ ಸೂಚನೆ ಕೊಡಬೇಕು ಅನ್ನುವಂಥದ್ದು ಅಮೋಕ್ ಟಿವಿ ಆಸೆ ಆಗಿದೆ ಸ್ನೇಹಿತ. ಓಕೆ ಗಜೇಂದ್ರ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ಎಸ್ ನೋಡಿ, ಇನ್ನು ಇಲ್ಲಿ ಹಂಸ್ ಕೂಡ ಇಲ್ಲ, ಹಾಗೆ ಸಿಗ್ನಲ್ ಗಳು ಕೂಡ ಆಫ್ ಆಗಿರ್ತವೆ, ಇದರಿಂದ ಅಪಘಾತಗಳು ಇಲ್ಲಿ ಸಂಭವಿಸ್ತಾನೆ ಇರ್ತವೆ, ಮರುಕಳಿಸ್ತಾ ಇದಾವೆ, ಇವು ಮತ್ತೆ ಮತ್ತೆ ಆಗ್ತಾ ಇದ್ದಾವೆ. ಈ ಒಂದು ನಿಟ್ಟಿನಲ್ಲಿ ಆದಷ್ಟು ಬೇಗ ಅಧಿಕಾರಿಗಳು ಈ ಕಡೆಗೆ ಬರಬೇಕು, ಹಂಸ ಹಾಕ್ಬೇಕು, ಹಾಗೆ ಸಿಗ್ನಲ್ ಗಳು ಕೂಡ ನೋಡ್ತಾ ಇರ್ಬೇಕು, ಆನ್ ಅಲ್ಲಿ ಇರ್ಬೇಕು, ಯಾಕಂದ್ರೆ ಜನರ ಓಡಾಟಕ್ಕೆ ಅಲ್ಲಿ ಅನುಕೂಲ ಆಗ್ಬೇಕು. ಇವೆಲ್ಲವೂ ಕೂಡ ಇಲ್ಲಿ ಇರ್ಲಿಲ್ಲಪ್ಪ ಅಂತಂದ್ರೆ ಸಾಕಷ್ಟು ವೆಚ್ಚದಲ್ಲಿ ಖರ್ಚು ಮಾಡಿರ್ತಾರೆ. ಸ್ಮಾರ್ಟ್ ಸಿಟಿ ಅಭಿವೃದ್ಧಿಗೆ ಕೆಲವು ಹಣ ಖರ್ಚಾಗಿರುತ್ತೆ. ಈ ಒಂದು ನಿಟ್ಟಿನಲ್ಲಿ ಇಂಥವು ಸಣ್ಣ ಪುಟ್ಟವು ಇಲ್ಲಿ ಏನು ಆಗಿರ್ಲಿಲ್ಲ, ಅಭಿವೃದ್ಧಿ ಆಗ್ಲಿಲ್ಲ ಅಂತಂದ್ರೆ ತೊಂದ್ರೆ ಯಾರಿಗೆ ನಾಳೆ? ಇದು ಇಲ್ಲಿ ಸಾರ್ವಜನಿಕರ ವಲಯದಲ್ಲಿ ಇದು ಪ್ರಶ್ನೆ ಕೇಳಿ ಬಂದಿದೆ. ಇನ್ನು ಆದಷ್ಟು ಬೇಗ ಇವೆಲ್ಲವೂ ಅಭಿವೃದ್ಧಿ ಆಗ್ಬೇಕು. ತುಮಕೂರು ನಗರದ ಆಯುಕ್ತೆ ರೇಣುಕಾ ಅವರು ಕೂಡ ಅಮೋಕ್ ಟಿವಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ ಅನ್ನೋದು ಕೂಡ ಭರವಸೆ ಕೊಟ್ಟಿದ್ದಾರೆ.